ಯಾವ್ದಾದ್ರು ಆರ್ಟ್ ಗ್ಯಾಲರಿ ಅಂದರೆ ಒಳಗಡೆ ಹೋದರೆ ಬೆಳಕು ತುಂಬ ಇರುತ್ತೆ, ಚಿತ್ರಗಳು ಕಾಣಿಸುತ್ತೆ. ಇಲ್ಲಿ ನೋಡಿ, ಇದು ಎಂಟ್ರಿ ಕೊಟ್ಟರೆ ಕತ್ತಲು, ಕತ್ತಲೆಯಲ್ಲಿ ಚಿತ್ರಕಲೆನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಅಪರೂಪದಲ್ಲಿ ಅಪರೂಪವಾಗಿರುವಂಥ ಒಂದು ಚಿತ್ರಕಲೆನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಒಂದು ಟಾರ್ಚ್ ಇಟ್ಕೊಂಡೇ ಹೋಗಬೇಕಾಗುತ್ತೆ ಇದನ್ನು ನೋಡೋದಕ್ಕೆ. ಕತ್ತಲು ಏನು ಕಾಣಿಸ್ತಿಲ್ಲ, ಹಾಗೆ ನೋಡ್ತಾ ಇರಿ. ಮತ್ತೆ ಮೊದಲನೇ ಬಾರಿಗೆ ಒಬ್ಬ ಕಲಾವಿದನ್ನ ಒಂದು ಕತ್ತಲೆಯಲ್ಲಿ ಸಂದರ್ಶನ ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ನನಗೆ ಯಾವಾಗಲೂ ಈ ಕಲೆ ಮತ್ತು ಕಲೆಗಾರರು ಇದು ತುಂಬ ಕುತೂಹಲನ ಸೃಷ್ಟಿ ಮಾಡುವಂಥ ವಿಷಯಗಳೇ ಆಗಿರುತ್ತವೆ. ನಾನಿವತ್ತು ಒಂದು ಜಾಗಕ್ಕೆ ಬಂದಿದ್ದೀನಿ, ಬೆಂಗಳೂರಿನಲ್ಲೇ ಇರುವಂತಹ ವೆಂಕಟಪ್ಪ ಆರ್ಟ್ ಗ್ಯಾಲರಿ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಇದೊಂದು ಚಿತ್ರಶಾಲೆ, ಬಹುಶಃ ನೀವು ಯಾವಾಗಾದರೂ ಬೆಂಗಳೂರಿನಲ್ಲೇ ಇದ್ದರೆ ಮ್ಯೂಸಿಯಂ ಪಕ್ಕದಲ್ಲೇ ಇದೆ, ಅಲ್ಲಿಗೆ ನೀವು ಭೇಟಿ ನೀಡಿರ್ತೀರ. ಇವತ್ತೊಂದು ಕಲಾವಿದನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಈ ಒಂದು ಕಲಾವಿದ ವಿಶೇಷವಾಗಿರುವಂಥವರಲ್ಲೇ ವಿಶೇಷವಾಗಿರುವಂಥವರು. ಏನಕ್ಕೆ ಅಂದರೆ, ಇವರು ರಚಿಸಿರುವಂಥ ಕೆಲವೊಂದು ಕಲೆಗಳು, ಚಿತ್ರಕಲೆಗಳು ಇವತ್ತು ಒಂದು ಪ್ರದರ್ಶನ ಆಗ್ತಾ ಇದೆ. ಅದು ಪೇಂಟಿಂಗ್ ಎಕ್ಸಿಬಿಷನ್ ಬೈ ಶಶಿಕಿರಣ್ ಅಂತ, ವೆಂಕಟಪ್ಪ ಆರ್ಟ್ ಗ್ಯಾಲರಿಲಿ ಇದೊಂದು ಪ್ರದರ್ಶನ ಆಗ್ತಾ ಇದೆ. ಏನು ಚಿತ್ರಗಳು ಇದೆ ಅವ್ರದ್ದು, ಯಾವ ವಿಶೇಷತೆ ಇದೆ, ಹೇಗಿದೆ ಅವ್ರ ಚಿತ್ರಕಲೆಗಳು ಅಂತ ನೋಡೋಣ. ಯಾಕಂದರೆ ನನಗಂತೂ ತುಂಬ ಕ್ಯೂರಿಯಸ್ ಅನ್ನಿಸ್ತು. ಇದುವರೆಗೂ ನಾನು ಈ ಥರದ್ದೊಂದು ಕಲೆ ಬಗ್ಗೆ ಕೇಳಿರಲಿಲ್ಲ ಮತ್ತು ನೋಡೂ ಇರಲಿಲ್ಲ. ಸೊ ಅದನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ನಾನು ನೋಡೋವಾಗ ನಿಮಗೂ ತೋರಿಸೋಣ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ, ಬನ್ನಿ ಹೋಗೋಣ. ಸರ್ ನಮಸ್ತೆ. ಶಶಿಕಿರಣ್ ಅವರು ನಮಸ್ತೆ. ತುಂಬ ಕೇಳಿದ್ದೆ ನಿಮ್ಮ ಬಗ್ಗೆ, ನಿಮ್ಮ ಸ್ನೇಹಿತರಾಗಿರೋಂಥ ರಘು ಅವರು ಒಬ್ಬರು ಕಲಾವಿದರಾಗಿರೋದ್ರಿಂದ ಅವರಿಂದ ಕೇಳಿದ್ದೆ, ಭೇಟಿ ಮಾಡೋಣ ಅಂತ ಬಂದಿದ್ದೀನಿ. ನಿಮ್ದೊಂದು ಚಿತ್ರಕಲಾ ಪ್ರದರ್ಶನ ನಡೀತಾ ಇದೆ ಅಂತ ಗೊತ್ತಾಯಿತು. ಏನು ವಿಶೇಷ ಇದೆ, ಏನು ಅನಿಸಿದೆ ನನಗೆ ತೋರಿಸ್ತೀರಾ? ಅದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ದೀಪ ಬೆಳಗೋ ಮೂಲಕ. ಶೋರ್. ಇದರಲ್ಲೇನಾದರೂ ಚಿತ್ರಕಲೆ ಮೂಡಿಸಿದ್ದೀರಾ? ಇದೂ ವರ್ಕ್ ಆಫ್ ಆರ್ಟು. ಓಹ್ ನೈಸ್. ಇದೇನಂತಂದರೆ ಬ್ಯಾಲೆನ್ಸಿಂಗ್ ನೋಡಿ, ಇದೇನಿದೆ ಅಂತಂದರೆ ಒಂದು ಕೆಳಗಡೆ ಇದೆ, ಒಂದು ಮೇಲ್ಗಡೆ ಇದೆ. ಹೌದು. ಇದೇನು ತೋರಿಸುತ್ತೆ ಅಂದರೆ, ನಾವು ಮೇಲೆ ಕೆಳಗಡೆ ಏನೇ ಹೋದರೂ ದೀಪದ ಥರ ಬೆಳಗ್ತಾ ಇರಬೇಕು ಅಂತ. ಓಹ್, ಸಣ್ಣದು ಇದನ್ನು ವರ್ಕ್ ಆಫ್ ಆರ್ಟ್ ಥರ ಮಾಡಿ. ತುಂಬ ಚೆನ್ನಾಗಿದೆ. ತಗೊಳ್ಳಿ ಪ್ಲೀಸ್. ಫ್ರೆಂಡ್ಸ್, ಓಕೆ, ಥ್ಯಾಂಕ್ ಯು ನಮಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ದೀಪ ಬೆಳಗಿಸೋದು. ನೋಡಿ ಎಂಥ ಮಾತು ಹೇಳಿದ್ರು ಅವರು, ನಾವು ಮೇಲೆ ಕೆಳಗಡೆ ಏನೇ ಇದ್ದರೂ ದೀಪದ ಥರ ಉರಿತಾ ಇರಬೇಕು, ಬೆಳಕು ನೀಡ್ತಾ ಇರಬೇಕು. ಮೇಲಿದ್ದೀವಿ ಕೆಳಗಡೆ ಇದ್ದೀವಿ ಅನ್ನೋದು ಒಂದು ಯಾವುದೋ ಒಂದು ವಿಚಾರ ಮ್ಯಾಟರ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಒಳಗಡೆ ಹೋಗೋಣ, ನನಗೆ ತುಂಬ ಕುತೂಹಲವಾಗಿದೆ ಈ ಆರ್ಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಒಳಗಡೆ ಹೋಗೋಕ್ಕಿಂತ ಮುಂಚೆ ನಾವು ಅದನ್ನು ಟಾರ್ಚ್ ಮುಖಾಂತರ ನೋಡಬೇಕು, ಯುವಿ ಟಾರ್ಚ್ ಮುಖಾಂತರ. ಹೌದಾ, ಏನಕ್ಕೆ ಅದು? ಯೂಶ್ವಲಿ ಪೇಂಟಿಂಗ್ ರೂಮ್ ಅಂದರೆ ಯಾವ್ದಾದ್ರು ಆರ್ಟ್ ಗ್ಯಾಲರಿ ಅಂದರೆ ಒಳಗಡೆ ಹೋದರೆ ಬೆಳಕು ತುಂಬ ಇರುತ್ತೆ, ಚಿತ್ರಗಳು ಕಾಣಿಸುತ್ತೆ. ಇಲ್ಲಿ ನೋಡಿ, ಇದು ಎಂಟ್ರಿ ಕೊಟ್ಟರೆ ಕತ್ತಲು, ಕತ್ತಲೆ ಎಲ್ಲ ಕಡೆ ಕತ್ತಲೆ. ಕತ್ತಲೆಯಲ್ಲಿ ಚಿತ್ರಕಲೆನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಮ್ಗೆ ಬೇಕಾಗಿರೋದು ಯುವಿ ಟಾರ್ಚ್ ಬೇಕಿದೆಯಾ? ಹೌದು ಸರ್. ಅದರ ಕಲಾಕೃತಿ ವಿಶೇಷನೇ ಅದು. ಹಾಂ, ಓಕೆ. ಏಕೆಂದರೆ ಯುವಿ ಕಲರ್ನ ನೀವು ಯುವಿ ಲೈಟ್ ಅಂತಲೇ ಬರುತ್ತೆ, ಆ ಟಾರ್ಚ್ ತಗೋಕ್ ಮುಖಾಂತರ ನೋಡಿದ್ರೆ ಅದಿನ್ನ ಬ್ರೈಟಾಗಿ ನಿಮಗೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಪರೂಪದಲ್ಲಿ ಅಪರೂಪವಾಗಿರುವಂಥ ಒಂದು ಚಿತ್ರಕಲೆನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಒಂದು ಟಾರ್ಚ್ ಇಟ್ಕೊಂಡೇ ಹೋಗಬೇಕಾಗುತ್ತೆ ಇದನ್ನು ನೋಡೋದಕ್ಕೆ.
ಬನ್ನಿ ಹೋಗೋಣ. ಕತ್ತಲು ಏನು ಕಾಣಿಸ್ತಿಲ್ಲ, ಹಾಗೆ ನೋಡ್ತಾ ಇರಿ. ಹತ್ರದಲ್ಲಿ ಹೋಗಿ ನೋಡೋಣ ಒಂದೊಂದನ್ನು. ಮೊದಲನೇ ಬಾರಿಗೆ ನಾನು ಈ ಥರ ಒಂದು ಚಿತ್ರಕಲೆಯನ್ನ ನೋಡ್ತಾ ಇದ್ದೀನಿ, ಮತ್ತೆ ಮೊದಲನೇ ಬಾರಿಗೆ ಒಬ್ಬ ಕಲಾವಿದನ್ನ ಒಂದು ಕತ್ತಲಲ್ಲಿ ಸಂದರ್ಶನ ಮಾಡ್ತಾ ಇದ್ದೀನಿ. ಇದರಲ್ಲಿ ನನ್ಗೆ ಎರಡೇ ಬಣ್ಣಗಳು ಕಾಣಿಸ್ತಾ ಇದೆ ಅಲ್ವಾ? ಇದರಲ್ಲಿ ಎರಡೇ ಬಣ್ಣ ಇದೆ. ಒಟ್ಟು ಎಷ್ಟು ಕಲಾಕೃತಿಗಳನ್ನ ಇವತ್ತು ನೀವು ಪ್ರದರ್ಶನ? ಒಂದು 11 ಕ್ಯಾನ್ವಾಸ್ ಪೇಂಟಿಂಗ್ ಇದೆ, ಓಕೆ. ಒಂದು ಇನ್ಸ್ಟಾಲೇಷನ್ ಇದೆ. ಇನ್ಸ್ಟಾಲೇಷನ್, ಓಕೆ. ಇದನ್ನ ಇನ್ಸ್ಟಾಲೇಷನ್ ಅಂತ ಹೇಳ್ತೀರಾ? ನೈಸ್. ಒಂದೊಂದ್ಸರಿ ನಾವು ರೇಡಿಯಂದು ಒಂದೊಂದು ಡ್ಯಾನ್ಸ್ ಯು ವಿ ರೇಸ್ಗಳನ್ನ ಮಾಡಿ ಇಲ್ಲ ಲೇಸರ್ ಲೈಟ್ ಶೋಲಿ ಇರುತ್ತಲ್ಲ, ಆ ಥರ ಫೀಲ್ ಅನ್ನಿಸ್ತಿದೆ. ಇದೊಂದು ತುಂಬ ಚೆನ್ನಾಗಿದೆ. ಯಾರೋ ಹುಡುಗಿಯರು ಇದ್ದಾರೆ. ಇದಕ್ಕೆ ಹೆಸರಿಟ್ಟಿದ್ದೀರಾ? ಮೊಬೈಲ್ ಗರ್ಲ್ಸ್. ಇದು ಸ್ವಲ್ಪ ಐಶ್ವರ್ಯ ರೈ ಥರ ಕಾಣಿಸ್ತಿದೆ ನನಗೆ. ಹುಡುಗಿಯರು ಮೊಬೈಲ್ನ ಹಿಡ್ಕೊಂಡು ನಿಂತಿರುವಂಥ ಒಂದು ಕಲಾಕೃತಿ ಇದು. ನೀವು ಗಮನಿಸ್ಬೋದು ಇದೆಲ್ಲನೂ ಲೈನ್, ಜಸ್ಟ್ ಗೆರೆಗಳನ್ನ ಎಳೆದು 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 ಗೆರೆಗಳಲ್ಲೇ ಸೃಷ್ಟಿಸಿರುವಂತಹ ಚಿತ್ರಕಲೆ. ಇದರಲ್ಲಿ ಏನು ಕಾಣ್ತಿದೆ ನನಗೆ ಅಂದರೆ, ಒಂದು ಹೆಣ್ಣು ಮತ್ತು ಗಂಡು ಇದ್ದಾರೆ, ಪಕ್ಷಿಗಳು ಹಾರಾಡ್ತಿವೆ, ಪಕ್ಷಿಗಳು ಒಂದಕ್ಕೊಂದು ಕನೆಕ್ಟ್ ಆಗಿದೆ, ಮನುಷ್ಯನ ಜೊತೆ ಕನೆಕ್ಟ್ ಆಗಬೇಕು ಅಂತ ಅದು. ಓ, ಓಕೆ. ಅಂದರೆ ನಾವು ಏನೇ ಮಾಡಿದ್ರು ಪ್ರಕೃತಿ ಜೊತೆನೆ ಬದುಕಬೇಕು, ಅದ್ರ ಹೊರತಾಗಿ ಏನು ಮಾಡೋಕ್ಕಾಗಲ್ಲ. ಓಕೆ. ಹ್ಯಾಪಿ ಅಂತ ಇದು. ಹ್ಯಾಪಿ ಏನಂತಂದರೆ, ಅದೇ ನಾವು ಎಲ್ಲಿ ಹ್ಯಾಪಿ ಆಗಿರ್ತೀವಿ, ಮನಸ್ಸಿಗೆ ಉಲ್ಲಾಸ ಎಲ್ಲಿ ಸಿಗುತ್ತೋ ಅದು ಹ್ಯಾಪಿ ಹ್ಯಾಪಿನೆಸ್ ಅಂತ ಮಾಡಿರೋದು. ಇಲ್ಲಿ ಕೆಳಗಡೆ ನೋಡಿ, ಇದು ಎಲ್ಲ ಒಂಥರ ನಿಮಗೆ ಬ್ರೈಟಿಗೆ ಹೂವುಗಳು ಕಾಣಿಸುತ್ತೆ. ಹೌದು ಹೌದು, ಹೂವು ಅಂದ್ರೆ ಹ್ಯಾಪಿ, ಅದ್ರ ಜೊತೆ ಮನುಷ್ಯ. ಸೊ ಇಲ್ಲ, ತುಂಬ ಸಿಂಪಲ್ ಆಗಿದೆ ಅನಿಸುತ್ತೆ, ಬಟ್ ಅಷ್ಟೇ ಕಾಂಪ್ಲಿಕೇಟೆಡ್ ವರ್ಕ್ ಕಾಣಿಸ್ತಾ ಇದೆ. ಒಂದು ಮನುಷ್ಯ ಕೂತ್ಕೊಂಡಿರೋದು ಯೋಚನೆ ಮಾಡ್ತಾ, ಪಕ್ಕದಲ್ಲಿ ಒಂದು ಕೋತಿ ಕೂತ್ಕೊಂಡಿರೋ ಥರ ಇದೆ. ಇದು ಇನಿಷಿಯಲ್ ವರ್ಕ್ ಇದು ನಂದು. ಪ್ರಾಣಿ ಪಕ್ಷಿ ಎಲ್ಲ ಹೆಂಗೆ ಬೆರೀತವೆ ಒಂದೇ ಸರಿ ಅಂತ, ಅದಕ್ಕೂ ಸ್ಟ್ರಗಲ್ ಇದೆ, ಇದಕ್ಕೂ ಸ್ಟ್ರಗಲ್ ಇದೆ ಅನ್ನೋ ಥರದಲ್ಲಿ. ಆಗ ಸ್ಟ್ರಗಲ್ ಅನ್ನೋದು ಮನುಷ್ಯನಿಗೆ ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿ ಗಿಡ ಮರಗಳು ಕೂಡ. ಓ, ತುಂಬ ಚೆನ್ನಾಗಿದೆ ಇದು, ತುಂಬ ಅರ್ಥಪೂರ್ಣವಾಗಿದೆ ನೋಡಿ. ಇದೊಂದು ದೊಡ್ಡ ಆರ್ಟ್ ಗ್ಯಾಲರಿ ಇದು. ಬಹುಶಃ ನೀವು ಬೇರೆ ಸಮಯಗಳಲ್ಲಿ ನೋಡಿರ್ತೀರ ಬೇರೆ ಬೇರೆ ಚಿತ್ರಕಲೆಗಳು ಪ್ರದರ್ಶನ ಆಗಿರೋದು, ಸಂಪೂರ್ಣ ಒಂದು ಬೆಳಕಿನಲ್ಲಿ ನೋಡಿರ್ತೀರ. ಆದರೆ ಈಗ ಒಂದು ಇರೋವಂಥ ಆರ್ಟ್ ಗ್ಯಾಲರಿ ನಾವು ಸಂಪೂರ್ಣ ಕತ್ತಲೆಯಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿರೋಂಥ ಚಿತ್ರಕಲೆಗಳನ್ನ ನೋಡ್ತಾ ಇದ್ದೀವಿ. ನನಗಂತೂ ಇದೊಂದು ಹೊಸ ಅನುಭವ, ಮತ್ತು ಮೊದಲನೇ ಬಾರಿಗೆ ಈ ಥರ ಒಂದು ಚಿತ್ರಕಲಾ ಪ್ರದರ್ಶನ ನೋಡ್ತಾ ಇದ್ದೀನಿ. ಪ್ರತಿಯೊಂದು ಕಲಾಕೃತಿನ ರಕ್ಷಿಸೋದಕ್ಕೆ ಎಷ್ಟು ದಿವಸ ಹಿಡಿದಿರ್ಬೋದು ನಿಮಗೆ? ಸರ್, ಹಂಗೆ ನಾನು ಅಂದರೆ ಒಂದು ಕಲಾಕೃತಿ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನು ನಿಲ್ಸಕ್ಕೆ ಹೋಗಲ್ಲ. ಯಾಕೆಂದರೆ ಇದ್ರದ್ದು ಪ್ರೊಸೀಜರ್ ಹೆಂಗೆ ಅಂತಂದರೆ, ಬೇಸ್ ಕಲರು ನಾವು ಯಾವುದಾದ್ರು ಒಂದು ಕಲರ್ ಅಪ್ಲೈ ಮಾಡಿದ್ಮೇಲೆ ನೆಕ್ಸ್ಟ್ ನಾನು ಆಯಿಲ್ ಕಲರ್ ಅಪ್ಲೈ ಮಾಡ್ತೀನಿ. ಆಯಿಲ್ ಕಲರ್ ಅಪ್ಲೈ ಮಾಡಿದ್ರೆ ನಿಮಗೆ 10-15 days ಬೇಕು ಡ್ರೈ ಆಗಕ್ಕೆ. ಅಷ್ಟರಲ್ಲಿ ನಾನು ವರ್ಕ್ ಕಂಪ್ಲೀಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ನನಗೆ ಅದು ಪೂರ್ತಿ ವೇಸ್ಟ್ ಆಗುತ್ತೆ. ಅಂದರೆ ನಾನು ಮತ್ತೆ ಅದನ್ನ ಶಾರ್ಪ್ ಟೂಲಿಂದ ನಾನು ಕೆರೆದು ಲೈನ್ಸ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಹಂಗೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನಾನು ಏನು ಮಾಡ್ತೀನಿ, ಒಂದು ವರ್ಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಡೇ ಆಗಲಿ ಅಗಲೇ ಆಗಲಿ ಕಂಪ್ಲೀಟ್ ಮಾಡೋದಂಕ ಬಿಡಲ್ಲ. ಒಂದೊಂದ್ಸರಿ ಒಂದು ವೀಕು ಆಗ್ಬೋದು ಅಥವಾ 2 weeks ಆಗ್ಬೋದು. ಕಂಪ್ಲೀಟ್ ಮಾಡಿದ್ಮೇಲೆ ನಾನು ಬೇರೆ ಕೆಲಸಕ್ಕೆ ಹೋಗೋದು. ಒಂದೊಂದು ಚಿತ್ರಕಲೆನೂ ಒಂದೊಂದು ವಿಷಯಗಳ ಬಗ್ಗೆ ಮಾತಾಡ್ತಾ ಇದೆ. ಇಲ್ಲಿ ಈ ಒಂದು ಚಿತ್ರಕಲೆನ ನೋಡಿದ್ರೆ ಒಂದು ಮೊಬೈಲು, ಮೊಬೈಲ್ ಒಳಗಡೆ ಮನುಷ್ಯ ಹೇಗೆ ಹಾಸು ಹೊಕ್ಕೋಗಿದ್ದಾನೆ, ಇಲ್ಲ ಮೊಬೈಲ್ ನಮ್ಮೊಳಗಡೆ ಹಾಸು ಹೊಕ್ಕಿಲ್ಲ, ನಾವು ಮೊಬೈಲ್ ಒಳಗಡೆ ಹಾಸು ಹೊಕ್ಕೋಗಿದ್ದೀವಿ ಅನ್ನೋ ಥರ ಒಂದು ವಿಷಯನ ಹೇಳ್ತಾ ಇದೆ ಇದೊಂದು. ನಿಮ್ಮ ವಿಷಯ ಏನಿದೆ ಇದರಲ್ಲಿ, ಏನು ಹೇಳಬೇಕಂತ ಹೇಳಿದ್ದೆ? ಕರೆಕ್ಟು, ಕರೆಕ್ಟಾಗಿ ಅನಲೈಸ್ ಮಾಡಿದ್ದೀರಾ. ಸೇಮ್ ನಾನು ಹಂಗೆ ಅಂದ್ಕೊಂಡು ವರ್ಕ್ ಮಾಡಿದ್ದಿದ್ದು. ನೈಸ್. ಉಲ್ಲನ್ ಥ್ರೆಡ್ ಬರುತ್ತಲ್ಲ, ಅದರಲ್ಲಿ ಆರ್ಮೇಚರ್ ಕ್ರಿಯೇಟ್ ಮಾಡಿ ಅದಕ್ಕೆ ಥ್ರೆಡ್ನೆಲ್ಲ ಸುತ್ತಿ ಈ ಕಲಾಕೃತಿನ ಕ್ರಿಯೇಟ್ ಮಾಡಿರೋದು.
ಸಾಧಾರಣವಾಗಿ ಯಾವ ಬಣ್ಣ ಬಳಸ್ತಾರೆ ಅದೇ ಬಣ್ಣನ ಇದೇನಾದರೂ ಸ್ಪೆಷಲ್ ಆಗಿರುತ್ತೆ ಬಣ್ಣ? ಸ್ಪೆಷಲ್ ಅಂತ ಏನಿಲ್ಲ ಸರ್, ಫ್ಲೋರೆಸೆಂಟ್ ಕಲರ್ ಇದು. ಫ್ಲೋರೆಸೆಂಟ್ ಅಂತ? ಫ್ಲೋರೆಸೆಂಟ್ ಕಲರ್ ಇದು. ಬ್ರೈಟ್ ಕಲರ್ ಸಿಗುತ್ತೆ ನಿಮಗೆ. ಯೂಶಲಿ ಇದು ಬ್ಯಾನರ್ ಗಳು ಮಾಡ್ತಾರೆ, ಕಟೌಟ್ ಕಟೌಟರ್ ಬ್ಯಾನರ್ ಅದೆಲ್ಲ ಮಾಡ್ತಾರೆ, ಹೈಲೈಟ್ ಆಗಿ ಎದ್ದು ಕಾಣಿಸ್ತದೆ. ಜಾಸ್ತಿ ವೆರೈಟೀಸ್ ಇರಲ್ಲ, ಒಂದ್ ಎರಡ್ ಮೂರ್ ಕಲರ್ ಇರುತ್ತೆ ಅಷ್ಟೇ ಅಲ್ವಾ? ಒಂದ್ ಇವಾಗ ನಿಮ್ಗೆ ಮಾರ್ಕೆಟ್ ಅಲ್ಲಿ ಒಂದು 5 ಕಲರ್ ಸಿಗುತ್ತೆ. ಓಕೆ. ಅದ್ಭುತವಾಗಿರುವಂಥ ಒಂದು ಚಿತ್ರಕಲಾ ಪ್ರದರ್ಶನ ನೋಡಿದ್ವಿ. ಕತ್ತಲೆ ಕೋಣೆಯಿಂದ ಬೆಳಕಿನಡೆಗೆ ಬಂದ್ವಿ. ಈಗ ಒಂದು ಬೇರೆ ಪ್ರಪಂಚನೇ ಕಾಣಿಸ್ತು ನನಗೆ ಹೊರಗಡೆ. ಕೆಲವು ಬಣ್ಣಗಳನ್ನ ಬಳಸ್ಕೊಂಡು ಒಂದು ಅದ್ಭುತವಾಗಿರುವಂತಹ ಕಲಾಕೃತಿನ ರಚಿಸಿದ್ದಾರೆ ಗೆರೆಗಳಲ್ಲೇ. ಅದನ್ನು ನೀವು ಬರಿಗಣ್ಣಿಗೆ ನೋಡಿದ್ರೆ ಅದು ಒಂದು ಸ್ವಾದ ಗೊತ್ತಾಗೋದಿಲ್ಲ. ಲೈಟ್ ಯು ವಿ ಲೈಟ್ಗಳನ್ನ ಯೂಸ್ ಮಾಡಿ ನೋಡಿದ್ರೆ ಯಾವುದೋ ಒಂದು 3D ಪ್ರಪಂಚಕ್ಕೆ ಹೋಗಿರೋ ಅನುಭವ ಆಯಿತು ನನಗೆ. ಇವಾಗ ನಿಮ್ಗೆ ಏನೂ ಇಲ್ಲೇ ಏನೂ ಇಲ್ಲ ಅನ್ಕೊಂಡು ಒಳಗಡೆ ಹೋಗ್ತಿರಲ್ಲ, ಅವಾಗ ನಿಮ್ಗೆ ಏನೋ ಸಿಕ್ಕಿದಾಗ ನಿಮ್ಗೆ ಒಂಥರ ಥ್ರಿಲ್ ಫೀಲ್ ಆಗುತ್ತೆ ನಿಮ್ಗೆ. ಓ, ಸಡನ್ ಆಗಿ ಏನೋ ನೋಡಿದ ತಕ್ಷಣ ಓ ಏನೋ ಇದೆಯಲ್ಲ ಇಲ್ಲಿ ಅಂತ. ಆಮೇಲೆ ಅದರಲ್ಲಿ ಯೂಸ್ ಮಾಡಿರೋ ಲೈನ್ಸ್ಗಳು ಅಷ್ಟೇ ನಿಮಗೆ ಅದು ನಿಮಗೆ ಇಂಟ್ರೆಸ್ಟಿಂಗ್ ಕ್ರಿಯೇಟ್ ಮಾಡುತ್ತೆ. ಅದು ಬೇರೆ ಬೇರೆ ಥರ ಅಷ್ಟು ಇದಿರಬೇಕು, ಫ್ಲೂಯೆಂಟ್ ಆಗಿ ಹೋಗಿರೋ ಲೈನ್ಸ್ಗಳಿರ್ಬೇಕು, ಅದೆಲ್ಲ ನಿಮ್ಗೆ ಏನು ಮಾಡುತ್ತೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡುತ್ತೆ. ಅದೇ ಆ ಲೈನ್ಸ್ಗಳಲ್ಲಿ ಎಲ್ಲೂ ಸ್ಟ್ರಗಲ್ ಇಲ್ಲ, ಒಂಥರ ಫ್ರೀ ಫ್ಲೋ ಆಗಿ ಹೋಗಿದೆ ಅದು. ಅದೇನು ಮಾಡುತ್ತೆ ಅಂತಂದ್ರೆ ನಿಮ್ಗೆ ಒಂಥರ ಖುಷಿ ಕೊಡ್ತಾ ಹೋಗುತ್ತೆ, ಒಳಗಡೆ ನಿಮಗೆ ಹಾರ್ಟ್ ಕರ್ಕೊಂಡು ಹೋಗುತ್ತೆ ನಿಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದೆಲ್ಲ ತಿಳ್ಸ್ಕೊಂಡಿದ್ದಕ್ಕೆ, ಒಂದು ಬೇರೆ ಪ್ರಪಂಚ ಕರ್ಕೊಂಡು ಹೋಗಿ ತೋರಿಸ್ಕೊಂಡ್ಬಂದಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಾ ಇಷ್ಟೊತ್ತಿದ್ದದ್ದು ವೆಂಕಟಪ್ಪ ಆರ್ಟ್ ಗ್ಯಾಲರಿನಲ್ಲಿ. ಶಶಿಕಿರಣ್ ಅಂತ ಅವರು ಒಬ್ಬ ಕಲಾವಿದ, ಒಂದು ಅದ್ಭುತವಾಗಿರುವಂಥ ಕಲಾಕೃತಿಗಳನ್ನ ರಚಿಸಿದ್ದಾರೆ ರೇಡಿಯಂ ಬಣ್ಣಗಳನ್ನ ಬಳಸಿ. ಕತ್ತಲೆಯಲ್ಲೇ ನೋಡಬೇಕಾಗಿರುವಂಥ ಚಿತ್ರಕಲಾಕೃತಿಗಳು ತುಂಬಾ ವಿಶೇಷ ಅನ್ನಿಸ್ತು, ನಿಮಗೂ ತಿಳಿಸೋಣ ಅಂತ ವಿಡಿಯೋ ಮಾಡಿದೆ. ಇನ್ನು 30ನೇ ತಾರೀಕು ಜನವರಿವರೆಗೂ ಬೆಳಗ್ಗೆ 10:30 ಸಂಜೆ 6 ಗಂಟೆವರೆಗೂ ಈ ಪ್ರದರ್ಶನ ನಡೀತಾ ಇರುತ್ತೆ ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ಬೆಂಗಳೂರಿನಲ್ಲೇ ಇರುವಂಥದ್ದು. ಆದರೆ ನೀವು ಒಂದ್ಸರಿ ಬಂದು ಭೇಟಿ ಕೊಡಿ, ಚಿತ್ರಕಲೆಗಳು ಹೇಗಿದೆ ಅಂತ ನೋಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೆ ಯಾವುದಾದ್ರು ವಿಶೇಷ ಸಮಾಚಾರಗಳನ್ನ ಮಾತಾಡ್ತಾ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.